स्वागत ना हरिप्रसाद आदित्य यलवन देश मोदल सोलार मिशन श्रीहरिकोटा सतीश धवन उड़ावणा केंद्रदिंद पीएसएलवी सी 57 रॉकेट मूलक उड़ावणे कोंडु भूमिय केळकक्षेगे यशस्वियागि सेरिदे। पीएसएलवी रॉकेट न 57ने उड़ावणे इदागिद्दु ओट्टु 7 पेलोड गळन्न होत्तंत आदित्य यलवन स्पेस क्राफ्ट ಸೂರ್ಯನ ಹೊರಮೈ ಕೊರೋನಾ ವಲಯವನ್ನು ಅಧ್ಯಯನ ಮಾಡುವಂಥದ್ದು, ಅಲ್ಲಿನ ತಾಪಮಾನ, ಸೌರ ಜ್ವಾಲೆ, ಸೌರ ಮಾರುತಗಳ ಹೊರಹೊಮ್ಮುವಿಕೆ, ಬಾಹ್ಯಾಕಾಶದ ಹವಾಮಾನದ ಬದಲಾವಣೆಗಳ ಕುರಿತಾಗಿ ಅಧ್ಯಯನವನ್ನು ನಡೆಸಲಿದೆ। ಲ್ಯಾಗ್ರೇಂಜ್ ಪಾಯಿಂಟ್ ತಲುಪೋದಿಕ್ಕೆ ಸರಿಯಾಗಿ 109 ದಿನಗಳನ್ನು ತೆಗೆದುಕೊಳ್ಳಲಿರುವಂತಹ ಆದಿತ್ಯ ಯಲ್ವನ್ ಸುಮಾರು 5 ವರ್ಷಗಳವರೆಗೆ ಸೂರ್ಯನನ್ನು ಬಹಳ ಹತ್ತಿರದಿಂದ ಅನ್ವೇಷಣೆ ನಡೆಸಲಿದೆ ಮತ್ತು ನಿರಂತರವಾಗಿ ಗಮನಿಸಲಿದೆ। ದೇಶದ ಪ್ರಥಮ ಸೌರ ಯೋಜನೆಯಾದ ಆದಿತ್ಯ ಯಲ್ವನ್ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರಕ್ಕೆ ತಲುಪಿ ಸೂರ್ಯನನ್ನ ನಿರಂತರವಾಗಿ ಅನ್ವೇಷಿಸುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಲಿದೆ। ಅಷ್ಟಕ್ಕೂ ಸೂರ್ಯಯಾನದ ಅವಶ್ಯಕತೆ ಯಾಕೆ, ಯಾವ ರೀತಿಯಾಗಿ ಅದನ್ನು ಸಿದ್ಧಪಡಿಸಲಾಗಿದೆ, ಪೇಲೋಡ್ ಯಾವ ರೀತಿಯಲ್ಲಿದೆ ಅನ್ನೋದರ ಕುರಿತಾಗಿ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾನು ನೀಡಿದ್ದೆ। ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿದ್ದೇನೆ, ಹಾಗೇನೇ ಮೇಲ್ನ ಐಕಾನ್ ನಲ್ಲಿ ಅದರ ಲಿಂಕ್ ಶೇರ್ ಮಾಡಿದ್ದೇನೆ। ಇಂದು ಉಡಾವಣೆಯಾಗಿರುವಂತಹ ಆದಿತ್ಯ ಯಲ್ವನ್ ನೌಕೆ ಸುಮಾರು 3.5 ತಿಂಗಳ ನಂತರ ಸೂರ್ಯ ಮತ್ತು ಭೂಮಿಯ ನಡುವಿನ ಲ್ಯಾಂಗ್ರೇಜ್ ಪಾಯಿಂಟ್ L1 ಗೆ ಸೇರಲಿದೆ। ಹಾಗಿದ್ರೆ ಆದಿತ್ಯ ನೌಕೆಯ 109 ದಿನಗಳ ಬಾಹ್ಯಾಕಾಶ ಪ್ರಯಾಣ ಹೇಗಿರುತ್ತೆ, 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರೇಜ್ ಪಾಯಿಂಟ್ ತಲುಪೋದಿಕ್ಕೆ ಆಲ್ಮೋಸ್ಟ್ 4 ತಿಂಗಳು ತೆಗೆದುಕೊಳ್ಳುವ ಈ ಸುದೀರ್ಘ ಜರ್ನಿಗೆ ಇರುವಂತಹ ಸವಾಲು ಏನು, ಅಷ್ಟಕ್ಕೂ ಆದಿತ್ಯ ನೌಕೆಯನ್ನು ಯಾಕೆ L1 ಪಾಯಿಂಟ್ ನಲ್ಲಿ ನಿಯೋಜನೆ ಮಾಡಲಾಗುತ್ತೆ, ಭೂಮಿ ಮತ್ತು ಸೂರ್ಯನ ನಡುವೆ ಒಟ್ಟು 5 ಲ್ಯಾಂಗ್ರೇಜ್ ಪಾಯಿಂಟ್ ಗಳು ಇದ್ದರೂ ಕೂಡ ಆದಿತ್ಯ ಸ್ಪೇಸ್ ಕ್ರಾಫ್ಟ್ ಅನ್ನು ಯಾಕೆ L1 ಪಾಯಿಂಟ್ ಗೆ ಸೇರಿಸಲಾಗುತ್ತೆ, L2 L3 ಹೀಗೆ ಉಳಿದ ಬಿಂದುಗಳು ಸೋಲಾರ್ ಮಿಷನ್ ಗೆ ಸೂಕ್ತ ಅಲ್ವಾ, ಬಾಹ್ಯಾಕಾಶದಲ್ಲಿ ಒಟ್ಟು ಎಷ್ಟು ಸೋಲಾರ್ ಮಿಷನ್ ಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಾ ಇವೆ, ಇವೆಲ್ಲದರ ಕುರಿತಂತೆ ನಿಮ್ಮ ಕುತೂಹಲವನ್ನು ತಣಿಸುವಂತಹ ಮಾಹಿತಿಯನ್ನು ಈ ಎಪಿಸೋಡ್ ನಲ್ಲಿ ನೀಡ್ತೀನಿ। ಇಂತಹ ವಿಜ್ಞಾನದ ಸುದ್ದಿಗಳನ್ನು ಸರಳವಾಗಿ ನಿಮ್ಮ ಮುಂದಿಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿ। 9 ದಿನಗಳು, 15 ಲಕ್ಷ ಕಿಲೋಮೀಟರ್ ಪ್ರಯಾಣ। ಸ್ನೇಹಿತರೆ, ಸೂರ್ಯಯಾನ ಯೋಜನೆಯು ಚಂದ್ರಯಾನಕ್ಕಿಂತ ಕಂಪ್ಲೀಟ್ ಆಗಿ ಬೇರೆಯೇ ಸ್ವರೂಪದಲ್ಲಿ ಇರುವಂತದ್ದು। ನಿಮಗೆ ನೆನಪಿರಬಹುದು, ಚಂದ್ರಯಾನ 3 ಅಲ್ಲಿ ಮಾರ್ಕ್ 4 ರಾಕೆಟ್ ಅನ್ನು ಬಳಸಲಾಗಿತ್ತು, ಆದರೆ ಇಲ್ಲಿ PSLV ರಾಕೆಟ್ ಅನ್ನು ಬಳಸಲಾಗುತ್ತೆ। ಉಡಾವಣೆಗೊಳ್ಳುವ ರಾಕೆಟ್ ನಿಂದ ಹಿಡಿದು ನೌಕೆಯು ಹೋಗುವ ಪಥ ಅಂದ್ರೆ ಟ್ರಾಜೆಕ್ಟರಿ ಕೂಡ ಇಲ್ಲಿ ಪೂರ್ತಿಯಾಗಿ ಭಿನ್ನವಾಗಿರುತ್ತೆ। ಚಂದ್ರಯಾನದಲ್ಲಿ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತದ್ದೇ ಒಂದು ಕ್ರೂಷಿಯಲ್ ಫೇಸ್ ಆಗಿತ್ತು, ಆದರೆ ಇಲ್ಲಿ ನೌಕೆಯನ್ನು ಆ ಪರ್ಟಿಕ್ಯುಲರ್ L1 ಪಾಯಿಂಟ್ ನ ಸುತ್ತ ಹ್ಯಾಲೋ ಕಕ್ಷೆಗೆ ಸೇರಿಸೋದೇ ಈ ಯೋಜನೆಯ ಕ್ರೂಷಿಯಲ್ ಫೇಸ್ ಆಗಿರುತ್ತೆ। ಒಮ್ಮೆ L1 ಪಾಯಿಂಟ್ ಅನ್ನ ಹ್ಯಾಲೋ ಕಕ್ಷೆಗೆ ಸೇರಿದ ನಂತರ ನೌಕೆಯು 24/7 ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸೂರ್ಯನನ್ನು ಗಮನಿಸಲಿದೆ। ಇವತ್ತು ಉಡಾವಣೆಯಾದ ಆದಿತ್ಯ L1 ನೌಕೆಯನ್ನು ಹೊತ್ತ PSLV C-57 ರಾಕೆಟ್ ಯಶಸ್ವಿಯಾಗಿ ಭೂಮಿಯ ಕೆಳಕಕ್ಷೆಗೆ ಈ ನೌಕೆಯನ್ನು ತಲುಪಿಸಿದೆ। ಮುಂದಿನ ಕೆಲ ದಿನಗಳವರೆಗೆ ಪ್ರೊಪಲ್ಷನ್ ಎಂಜಿನ್ ಮೂಲಕ ಹಲವು ಬಾರಿ ನೌಕೆಯು ಭೂಮಿಯ ಸುತ್ತಲೂ ಕೂಡ ಕಕ್ಷೆಗಳನ್ನು ಬದಲಿಸುತ್ತಾ ಸುತ್ತುತ್ತಾ ಹೋಗುತ್ತೆ। ಇದಾದ ನಂತರ ಕೊನೆಯ ದೀರ್ಘವೃತ್ತದ ಕಕ್ಷೆಗೆ ತಲುಪ್ತಾ ಇದ್ದಂತೆ ಬಾಹ್ಯಾಕಾಶ ನೌಕೆಯನ್ನ ಆನ್ಬೋರ್ಡ್ ಪ್ರೊಪಲ್ಷನ್ ಅನ್ನು ಬಳಸಿ L1 ಪಾಯಿಂಟ್ ಪಥಕ್ಕೆ ತಳ್ಳಲಾಗುತ್ತೆ। ಈ ಹಂತದಲ್ಲಿ ನೌಕೆಯು ಭೂಮಿಯ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಪೂರ್ತಿಯಾಗಿ ಹೊರಬಂದು ಲ್ಯಾಂಗ್ರೇಜ್ ಪಾಯಿಂಟ್ ಪಥದಲ್ಲಿ ಚಲಿಸುವುದಕ್ಕೆ ಪ್ರಾರಂಭಿಸುತ್ತೆ। ಇದನ್ನ ಕ್ರೂಸ್ ಫೇಸ್ ಅಂತ ಕರೀತಾರೆ। ಲ್ಯಾಂಗ್ರೇಜ್ ಪಾಯಿಂಟ್ ಪಥದಲ್ಲಿ ಸಾಗ್ತಾ ಇರುವಂತಹ ನೌಕೆಯು ಸುಮಾರು 4 ತಿಂಗಳ ನಂತರ ಅಂದ್ರೆ 109 ದಿವಸಗಳ ಪ್ರಯಾಣದ ನಂತರ L1 ಪಾಯಿಂಟ್ ನ ಸುತ್ತಲೂ ಇರುವಂತಹ ಹ್ಯಾಲೋ ಕಕ್ಷೆಗೆ ಸೇರಲಿದೆ। ಏನಿದು ಲ್ಯಾಂಗ್ರೇಜ್ ಪಾಯಿಂಟ್? ನೀವು ಇದುವರೆಗೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಕೇಳೋದನ್ನ ಕೇಳಿರ್ತೀರಿ। ಅಷ್ಟಕ್ಕೂ ಈ ಲ್ಯಾಂಗ್ರೇಜ್ ಪಾಯಿಂಟ್ ಅನ್ನೋ ಹೆಸರು ಬಂದಿರೋದಕ್ಕೆ ಕಾರಣ 18ನೇ ಶತಮಾನದ ಇಟಾಲಿಯನ್ ಮೂಲದ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಜೋಸೆಫ್ ಲೂಯಿಸ್ ಲ್ಯಾಂಗ್ರೇಜ್। ಆತ ಆಕಾಶದಲ್ಲಿರುವ 2 ಕಾಯಗಳ ನಡುವಿನ ಬಿಂದುವನ್ನು ಗುರುತಿಸಿದ್ದ, ಹೀಗಾಗಿ ಆತನ ಹೆಸರನ್ನೇ ಈ ಪಾಯಿಂಟ್ಗಳಿಗೆ ಇಡಲಾಗಿತ್ತು। ಇದು 2 ಆಕಾಶ ಕಾಯಗಳ ನಡುವಿನ ಪಾಯಿಂಟ್ ಆಗಿರುತ್ತೆ। ಒಂದು ಕಾಯವು ಇನ್ನೊಂದು ಕಾಯದ ಸುತ್ತ ಸುತ್ತುತ್ತಾ ಇರುತ್ತೆ। 2 ಕಾಯಗಳು ಅಂದರೆ ಇಲ್ಲಿ ಭೂಮಿ ಮತ್ತು ಸೂರ್ಯ ಆಗಿರ್ಬೋದು ಅಥವಾ ಭೂಮಿ ಮತ್ತು ಚಂದ್ರ ಕೂಡ ಆಗಿರ್ಬೋದು। ಈ ಲ್ಯಾಂಗ್ರೇಜ್ ಪಾಯಿಂಟ್ನಲ್ಲಿ ಲ್ಯಾಂಗ್ರೇಜ್ ಬಿಂದುವಿನಲ್ಲಿ ಭೂಮಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಸಮಬಲದಲ್ಲಿ ಇರುತ್ತೆ।
ಎರಡು ಕಾಯಗಳ ಗುರುತ್ವಾಕರ್ಷಣ ಶಕ್ತಿಯ ಎಳೆತವು ಸಮವಾಗಿರುತ್ತೆ ಅಂದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಹೀಗಾಗಿ ಈ ಪ್ರದೇಶವು ಸ್ಥಿರವಾಗಿರುತ್ತೆ ಇದರಿಂದ ಬಾಹ್ಯಾಕಾಶ ನೌಕೆಯನ್ನ ಆ ಸ್ಥಿರವಾದ ಬಿಂದುವಿನಲ್ಲಿ ಇರಿಸಿಕೊಳ್ಳೋದಿಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಇಂಧನ ಬೇಕಾಗುವುದಿಲ್ಲ ಸೂರ್ಯ ಮತ್ತು ಭೂಮಿ ನಡುವೆ ಒಟ್ಟು 5 ಲ್ಯಾಂಗ್ರೇಜ್ ಪಾಯಿಂಟ್ ಗಳು ಇದಾವೆ L1 to L5 ಹಾಗಂತ ಈ ಎಲ್ಲಾ ಲ್ಯಾಂಗ್ರೇಜ್ ಪಾಯಿಂಟ್ ಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಪ್ರತಿ ಲ್ಯಾಂಗ್ರೇಜ್ ಪಾಯಿಂಟ್ ಗೂ ಕೂಡ ಅದರದ್ದೇ ಆದಂತ ವಿಶೇಷತೆ ಇದೆ L1 ಇದು ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತ ಪಾಯಿಂಟ್ L2 ಭೂಮಿಯ ಮತ್ತೊಂದು ಬದಿಯಲ್ಲಿ ಇರುವಂತ ಪಾಯಿಂಟ್ ಆದರೆ L3 ಸೂರ್ಯನ ಇನ್ನೊಂದು ಬದಿಯಲ್ಲಿ ಇರುವಂತ ಪಾಯಿಂಟ್ ಹಾಗೆಯೇ L4 ಮತ್ತು L5 ಭೂಮಿಯ ಕಕ್ಷೆಯಲ್ಲಿ ಇರುವಂತ ಪಾಯಿಂಟ್ ಗಳು ಸೂರ್ಯಯಾನಕ್ಕೆ L1 ಯಾಕೆ ಸೂಕ್ತ ಪಾಯಿಂಟ್ L1 ಅಂತ ಗುರುತಿಸಿರುವಂತ ಬಿಂದುವು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಆದರೆ ಭೂಮಿ ಮತ್ತು ಸೂರ್ಯನ ಒಟ್ಟು ದೂರದ 1% ನಷ್ಟೇ ದೂರದಲ್ಲಿ ಇರುವಂತದ್ದು ಇದು 15 ಲಕ್ಷ ಕಿಲೋಮೀಟರ್ ಅಂತ ಹೇಳಿ ನಾವು ಭೂಮಿಯಿಂದ ಲೆಕ್ಕ ಹಾಕಿ ಬಹಳ ದೂರ ಅಂತ ಹೇಳಿದ್ರು ಕೂಡ ಈ ಎರಡು ಕಾಯಗಳ ನಡುವೆ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತ ಒಟ್ಟು ಡಿಸ್ಟೆನ್ಸ್ ನ 1% ದೂರದಲ್ಲಿ ಇದು ಇರುವಂತದ್ದು ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತ ಏಕೈಕ ಬಿಂದು L1 ಅಷ್ಟಕ್ಕೂ ಇಲ್ಲಿ ವಿಶೇಷತೆ ಏನು ಗೊತ್ತಾ L1 ಪಾಯಿಂಟ್ ಮತ್ತು ಸೂರ್ಯನ ನಡುವೆ ಯಾವುದೇ ವಸ್ತು ಕೂಡ ಅಡ್ಡ ಬರುವುದಿಲ್ಲ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಂತೇನೆ L1 ಪಾಯಿಂಟ್ ಕೂಡ ಸೂರ್ಯನಿಗೆ ರೌಂಡ್ ಹಾಕ್ತಾ ಇರುತ್ತೆ ಹೀಗಾಗಿ L1 ಬಿಂದುವಿನ ಸುತ್ತಲಿನ ಹ್ಯಾಲೋ ಕಕ್ಷೆಯಲ್ಲಿ ನಿಯೋಜಿಸಲಾಗಿರುವಂತಹ ಯಾವುದೇ ನೌಕೆಯು ಸೂರ್ಯನನ್ನ ಯಾವುದೇ ಗ್ರಹಣಗಳು ಅಡ್ಡ ಬರದಂತೆ ಗ್ರಹಣಗಳು ಇಲ್ಲದೇನೆ ನಿರಂತರವಾಗಿ ವೀಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಭೂಮಿ ಮತ್ತು ಸೂರ್ಯನ ನಡುವೆ ಇದೊಂದೇ ಬಿಂದುವಿದ್ದು ಸೂರ್ಯನನ್ನ ಮೇಲ್ವಿಚಾರಣೆ ಮಾಡೋದಿಕ್ಕೆ ಇದು ಉತ್ತಮ ಸ್ಥಳ ಅಂತ ಗುರುತಿಸಲಾಗಿದೆ ಸೂರ್ಯನಿಂದ ಕಣಗಳ ನಿರಂತರ ಹರಿವು ಸೌರಮಾರುತ ಭೂಮಿಯನ್ನು ತಲುಪುವಂತ ಪ್ರಕ್ರಿಯೆ ನಡೆಯುತ್ತಲ್ಲ ಇದಕ್ಕಿಂತ ಸುಮಾರು 1 ಗಂಟೆ ಮುಂಚಿತವಾಗಿ L1 ಅನ್ನು ಅದು ತಲುಪುತ್ತೆ ಇದಕ್ಕಾಗಿಯೇ L1 ಸುತ್ತಲಿನ ಕಕ್ಷೆಯಲ್ಲಿ ಈಗಾಗಲೇ 1996 ರಿಂದ ಯುರೋಪ್ ಮತ್ತು ನಾಸಾ ಜಂಟಿಯಾಗಿ ಕಳುಹಿಸಿರುವಂತ ಸೌರ ಮತ್ತು ಹೀಲಿಯೋಸ್ಫಿರಿಕ್ ಅಬ್ಸರ್ವೇಟರಿ ಉಪಗ್ರಹ ಅಥವಾ ಶಾರ್ಟ್ ಆಗಿ ಹೇಳೋದಿದ್ರೆ ಸೋಹು ಇಲ್ಲಿ ನೆಲೆಯಾಗಿದೆ ಇನ್ನು ಸೋಹೋದ ಜೊತೆಗೆ ಆದಿತ್ಯ L1 ಕೂಡ ಸೂರ್ಯನನ್ನ ಅವಲೋಕನ ಮಾಡಲಿದೆ ಹತ್ರ ಹತ್ರದಲ್ಲಿ ನಿಂತು ಅವಲೋಕನವನ್ನು ಮಾಡುತ್ತವೆ ಇನ್ನು L2 ಪಾಯಿಂಟ್ ಇದು ಭೂಮಿಯ ಮತ್ತೊಂದು ಭಾಗದಲ್ಲಿ ಇರುವಂತದ್ದು ಸೂರ್ಯನಿಂದ ನೋಡೋದಾದ್ರೆ L2 ಪಾಯಿಂಟ್ ಭೂಮಿಯ ಹಿಂದೆ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ಇದು ಸೂರ್ಯನನ್ನ ನೇರವಾಗಿ ಗಮನಿಸೋದಿಕ್ಕೆ ಸೂಕ್ತವಾದಂತಹ ಸ್ಥಳ ಅಲ್ಲ ಯಾಕಂದ್ರೆ ಇಲ್ಲಿ ಸೂರ್ಯನ ಬೆಳಕು ನೇರವಾಗಿ ಆ ಪಾಯಿಂಟ್ ಮೇಲೆ ಬೀಳೋದಿಲ್ಲ ಹಾಗಿದ್ರು ಈ L2 ಪಾಯಿಂಟ್ ಬ್ರಹ್ಮಾಂಡವನ್ನು ಅನ್ವೇಷಿಸೋದಿಕ್ಕೆ ಸರಿಯಾದಂತಹ ಸ್ಥಳ ಅಂತ ಹೇಳಿ ಗುರುತಿಸಲಾಗಿದೆ 2021 ನಾಸಾ ಕಳುಹಿಸಿರುವಂತಹ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇರುವಂಥದ್ದು ಇದೇ L2 ಬಿಂದುವಿನಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅತಿದೊಡ್ಡ ಟೆಲಿಸ್ಕೋಪ್ ಆಗಿದ್ದು ಇದು ಬ್ರಹ್ಮಾಂಡದ ಇತಿಹಾಸದ ಪ್ರತಿ ಹಂತವನ್ನು ಅಧ್ಯಯನ ಮಾಡ್ತಾ ಇದೆ ಬಿಗ್ ಬ್ಯಾಂಗ್ನಂತಹ ಮಹಾಸ್ಫೋಟದ ನಂತರ ಹುಟ್ಟಿಕೊಂಡ ಗ್ಯಾಲಕ್ಸಿಗಳು ನಕ್ಷತ್ರಗಳು ಮತ್ತು ಗ್ರಹಗಳ ರಚನೆಯವರೆಗೆ ಸೌರವ್ಯೂಹದ ವಿಕಾಸದ ಕುರಿತು ಅಧ್ಯಯನ ಮಾಡ್ತಾ ಇದೆ L3 ಪಾಯಿಂಟ್ ಇದು ಸೂರ್ಯನ ಮತ್ತೊಂದು ಭಾಗದಲ್ಲಿ ಅಂದರೆ ಸೂರ್ಯನ ಹಿಂದೆ ಅಡಗಿರುವಂತಹ ಒಂದು ಬಿಂದು ಈ ಬಿಂದುವಿನಲ್ಲಿ ಯಾವುದೇ ದೇಶದ ಉಪಗ್ರಹಗಳನ್ನು ನಿಯೋಜಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ L3 ಪಾಯಿಂಟ್ನಲ್ಲಿ ಉಪಗ್ರಹವನ್ನು ನಿಯೋಜಿಸಿದರೆ ಸೂರ್ಯನಿಂದ ಭೂಮಿಯ ನಡುವೆ ಅತಿದೊಡ್ಡ ಅಂತರ ಇರುತ್ತೆ ಭೂಮಿಗೆ ಡಾಟಾ ತಲುಪಿಸೋದಕ್ಕೆ ಇದರಿಂದ ಕಷ್ಟ ಸಾಧ್ಯ ಆಗುತ್ತೆ ಇನ್ನು L4 ಮತ್ತು L5 ಭೂಮಿ ಕಕ್ಷೆಯಲ್ಲಿನೇ ಇರುವಂಥದ್ದು ಭೂಮಿಯಿಂದ 60 ಡಿಗ್ರಿಯಷ್ಟು ಮುಂದೆ ಎಡ ಮತ್ತು ಬಲಭಾಗದಲ್ಲಿ ಇರ್ತವೆ ಭೂಮಿ ಮತ್ತು ಗುರುಗ್ರಹಗಳ ನಡುವಿನ ಟ್ರೋಜನ್ ಕ್ಷುದ್ರ ಗ್ರಹಗಳು ಕಂಡುಬರುವಂಥದ್ದು ಇದೇ L4 ಆ್ಯಂಡ್ L5 ಬಿಂದುವಿನಲ್ಲಿ ವಿಜ್ಞಾನಿಗಳ ಪ್ರಕಾರ ಸೂರ್ಯನನ್ನು ಗಮನಿಸೋದಿಕ್ಕೆ ಇನ್ನೊಂದು ರೈಟ್ ಪಾಯಿಂಟ್ ಅಂತ ಹೇಳಿದರೆ ಅದು L5 ಇಲ್ಲೂ ಕೂಡ ಸೂರ್ಯನನ್ನು ನಿರಂತರವಾಗಿ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಬಾಹ್ಯಾಕಾಶದಲ್ಲಿ ಒಟ್ಟು ಎಷ್ಟು ಸೌರ ಮಿಷನ್ಗಳು ಇವೆ ಈಗಾಗಲೇ ಬಾಹ್ಯಾಕಾಶದಲ್ಲಿ ಸೂರ್ಯನನ್ನು ಅನ್ವೇಷಿಸೋದಿಕ್ಕೆ ಅಮೆರಿಕ ಯುರೋಪ್ ಜಪಾನ್ ದೇಶಗಳು ಹಲವಾರು ನೌಕೆಗಳನ್ನು ಕಳುಹಿಸಿದ್ದು ಆದಿತ್ಯ L1 ನೌಕೆಯು ಈ ಪಟ್ಟಿಗೆ ಸೇರಲಿದೆ 1960 ನಾಸಾ ಉಡಾವಣೆ ಮಾಡಿದ ಪಯನೀರ್ 5 ಮೊದಲ ಸೌರ ನೌಕೆಯಾಗಿದೆ 2018 ನಾಸಾ ಕಳುಹಿಸಿದ ಪಾರ್ಕರ್ ಸೋಲಾರ್ ಪ್ರೋಬ್ ಸೂರ್ಯನ ಕರೋನಾ ಪದರವನ್ನು ಟಚ್ ಮಾಡಿದ ಮೊದಲ ಸೋಲಾರ್ ಮಿಷನ್ ಆಗಿದೆ ಇದು ಸೂರ್ಯನ ಬಗ್ಗೆ ಅತಿ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಾ ಇದೆ ಸೂರ್ಯನ ತೀವ್ರ ತಾಪಮಾನವನ್ನು ಎದುರಿಸುವಂತಹ ಹೀಟ್ ಶೀಲ್ಡ್ ಕವಚವನ್ನು ಪಾರ್ಕರ್ ನೌಕೆ ಒಳಗೊಂಡಿದ್ದು 2500 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನವನ್ನು ಎದುರಿಸುವಂತಹ ಸಾಮರ್ಥ್ಯ ಅದಕ್ಕೆ ಇದೆ ಈಗಾಗಲೇ 20ಕ್ಕೂ ಹೆಚ್ಚು ಸೌರ ನೌಕೆಗಳು ಬಾಹ್ಯಾಕಾಶದಲ್ಲಿ ಇದ್ದು ಇತ್ತೀಚಿನ ಸೋಲಾರ್ ಮಿಷನ್ಗಳು ಈ ರೀತಿಯಲ್ಲಿವೆ ಇದರಲ್ಲಿ ಸೋಹೋ 1995 ಲಾಂಚ್ ಆಗಿತ್ತು ಸ್ಟೀರಿಯೋ 2006
ಸೂರ್ಯನ ಈ ಒಂದು ಹ್ಯಾಲೋ ಕಕ್ಷೆಗೆ ತಲುಪಿತ್ತು. ಹಾಗೆಯೇ ಹೀನೋಡ್ ಸೋಲಾರ್ ಬಿ ಅಂತೇಳಿ ಅದನ್ನು ಕರೀತಾರೆ. ಇದನ್ನು 2006 ಲಾಂಚ್ ಮಾಡಲಾಗಿತ್ತು. ಎಸ್ ಡಿ ಒ ಇದು 2010 ಅಲ್ಲಿಗೆ ತಲುಪಿದಂತಹ ನೌಕೆ. ಇನ್ನು ಐರಿಸ್ ಇದು 2013 ತಲುಪಿದಂತಹ ನೌಕೆ. ಸೌರ ಆರ್ಬಿಟರ್ ಇದು 2020 ತಲುಪಿದಂತಹ ನೌಕೆ. ಇವಿಷ್ಟು ಸೂರ್ಯನನ್ನು ಭೂಮಿಯ ಕಡೆಯಿಂದ ನೋಡ್ತಾ ಇರುವಂತಹ ಸೌರ ಮಿಷನ್ಗಳು ಅಥವಾ ಸೌರ ನೌಕೆಗಳು. ಆದಿತ್ಯ ಎಲ್ ಒನ್ ಸೂರ್ಯನನ್ನು ಪೂರ್ತಿಯಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯನಾ? ಇಸ್ರೋ ವಿಜ್ಞಾನಿಗಳ ಪ್ರಕಾರ ಆದಿತ್ಯ ಎಲ್ ಒನ್ ನೌಕೆಯು ಸೂರ್ಯನನ್ನು ಪೂರ್ತಿಯಾಗಿ ಅಧ್ಯಯನ ಮಾಡುವಷ್ಟು ಶಕ್ತಿಯುತವಾಗಿ ಇಲ್ಲ. ಯಾಕಂದರೆ ನೌಕೆಯು ಎಲ್ ಒನ್ ಪಾಯಿಂಟ್ನಲ್ಲಿ ಇದ್ದು ಸೂರ್ಯನನ್ನು ಗಮನಿಸ್ತಾ ಇರತ್ತೆ. ಆದರೆ ಸೂರ್ಯನ ಚಟುವಟಿಕೆಗಳು ಮಲ್ಟಿ ಡೈರೆಕ್ಷನಲ್, ಅಂದರೆ ಸೂರ್ಯ 360 ಡಿಗ್ರಿಯಲ್ಲೂ ಕೂಡ ಆತನ ಚಟುವಟಿಕೆಗಳು ಇದ್ದೇ ಇರ್ತವೆ. ಆದರೆ ನಾವು ಒಂದು ಕಡೆಯಿಂದ ಮಾತ್ರ ನೋಡ್ತಾ ಇರ್ತೀವಿ. ಹೀಗಾಗಿ ಸೂರ್ಯನಿಂದ ಎಲ್ಲ ದಿಕ್ಕುಗಳಿಗೆ ಹೊರಸೂಸುವಂತಹ ಸೌರಜ್ವಾಲೆಗಳು, ಕರೋನಲ್ ಮಾಸ್ ಎಜೆಕ್ಷನ್ನಂತಹ ಚಟುವಟಿಕೆಗಳು ಎಲ್ ಒನ್ ಪಾಯಿಂಟ್ನಲ್ಲಿ ಕುಳಿತು ಅಧ್ಯಯನ ಮಾಡುವಂಥದ್ದು ಆದಿತ್ಯ ಎಲ್ ಒನ್ ನೌಕೆಗೆ ಕಷ್ಟ ಸಾಧ್ಯ ಆಗುತ್ತೆ. ಹಾಗಿದ್ರೂ ಮೊದಲ ಪ್ರಯತ್ನದಲ್ಲಿ ಹ್ಯಾಲೋ ಕಕ್ಷೆಯನ್ನು ಸೇರಿ ಆದಿತ್ಯ ಎಲ್ ಒನ್ ತನ್ನ ಕೆಲಸವನ್ನು ಶುರು ಮಾಡಿದರೆ ಇಸ್ರೋ ಮೊದಲ ಹಂತದ ಯಶಸ್ಸನ್ನು ಸಾಧಿಸಿದಂತೆ ಆಗಲಿದೆ. ಅಲ್ಲದೆ ಮುಂದೆ ಯಾವ ಸ್ವರೂಪದಲ್ಲಿ ಸುಧಾರಣೆಗಳೊಂದಿಗೆ ಸೌರಮಂಡಲದ ಅಧ್ಯಯನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇಸ್ರೋಗೆ ಬಹುಮುಖ್ಯ ಮಾಹಿತಿಯನ್ನು ಆದಿತ್ಯ ಎಲ್ ಒನ್ ನೀಡುವಂಥದ್ದು ನಿಶ್ಚಿತ. ಇದಾಗಿತ್ತು ಸೋಲಾರ್ ಮಿಷನ್ ಆದಿತ್ಯ ಎಲ್ ಒನ್ನ ಕಾರ್ಯವೈಖರಿ ಹಾಗೂ ಅದರ ಜರ್ನಿಗೆ ಸಂಬಂಧಿಸಿದಂತೆ ಇರುವಂತಹ ಮಹತ್ವದ ವಿಷಯಗಳನ್ನು ನಿಮಗೆ ಸರಳವಾಗಿ ತಿಳಿಸುವಂತಹ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ಹಾಗೆಯೇ ಈ ಮಾಹಿತಿಯನ್ನು ಬೇರೆಯವರ ಜೊತೆಗೂ ಕೂಡ ಶೇರ್ ಮಾಡಿ ಸುದ್ದಿಯಾನವನ್ನು ಬೆಂಬಲಿಸಿ. ನಮಸ್ಕಾರ.